ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಇವಾಗ ಏನೇನು ಮಾಡ್ತೀವಿ, ಈವ್ನಿಂಗ್ ಆಯಿತು, ಈವ್ನಿಂಗ್ ನವೀನ್ ಇಲ್ಲ, ನವೀನ್ ಹೊರಗೆ ಹೋಗಿದ್ದಾರೆ. ಸೊ ನಾನು ಆ ಥರ ಏನು ಮಾಡ್ತಾ ಇದ್ದೀವಿ, ಏನೇನು ಮಾಡ್ತೀವಿ, ಸೊ ನೈಟ್ ಬಂದುಬಿಟ್ಟು ಏನೇನು ರೆಸಿಪಿ ಮಾಡ್ತಾ ಇದ್ದೀನಿ, ಸೊ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಖಾತೆ, ಹಾಯ್ ಹೇಳು. ವೆಲ್ಕಮ್ ಟು ಮೈ ಚಾನಲ್. ಸೊ ಅವನು ಆಟ ಆಡ್ಕೊಂಡಿದ್ದಾನೆ. ಇವಾಗಷ್ಟೇ ಇಬ್ಬರದು ಕಾಫಿ ಎಲ್ಲ ಕುಡ್ದಾ ಇತ್ತು. ಸೊ ಹಾಗೆ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಅಂತ ಅಂದ್ಕೊಂಡೆ. ಸೊ ನಾನು ಬಂದು ಆಯಿಲ್ ಹೇರ್ ಆಯಿಲ್ದು ಒಂದು ವೀಡಿಯೋ ಮಾಡಿದ್ದೆ. ಸೊ ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನನ್ನ ಹೇರೇ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಿದೆ ಅಂತ. ನಾನು ತುಂಬ ಲಾಂಗ್ ಬಿಡೋದಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಲಾಂಗ್ ಬಿಟ್ಟು ಮತ್ತೆ ಕಟ್ ಮಾಡಿಬಿಡ್ತೀನಿ. ಸೊ ನನ್ನ ಹೇರ್ ಎಷ್ಟು ತಿಕ್ಕಿದೆ ಅನ್ನೋದನ್ನ ನೀವು ನೋಡ್ಬೋದು. ನೀವು ಯೂಸ್ ಮಾಡಿ, ಹೇರ್ ಫಾಲ್ ಇದ್ದರೆ ಹೇರ್ ಫಾಲು ಕಮ್ಮಿ ಆಗುತ್ತೆ. ಸೊ ಡ್ಯಾಂಡ್ರಫ್ಗೆ ಸೊಲ್ಯೂಷನ್ ಕೇಳಿದರು ತುಂಬ ಜನ. ಡ್ಯಾಂಡ್ರಫ್ ಬಂದುಬಿಟ್ಟು ಒಬ್ಬೊಬ್ರಿಗೆ ಜಾಸ್ತಿ ಇರುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಇರುತ್ತೆ. ಆ ಥರ ಇವಾಗಂತೂ ಇಲ್ಲಿದು ಬ್ಯಾಂಗ್ಳೂರಲ್ಲಿ ಇದ್ದವ್ರು ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಬಿಕಾಸ್ ಇಲ್ಲಿದು ವಾಟರ್ಗೆ ಆಗಿರ್ಬೋದು, ಸ್ವಲ್ಪ ಸಾಲ್ಟ್ ವಾಟರ್ ಯೂಸ್ ಮಾಡೋರಿಗೆ ಜಾಸ್ತಿ ಬೇಗ ಡ್ಯಾಂಡ್ರಫ್ಸ್ ಬರುತ್ತೆ. ಸೊ ಅದಕ್ಕೆ ನೀವು ನ್ಯಾಚುರಲ್ ರೆಮಿಡಿ ಏನಾದರೂ ಯೂಸ್ ಮಾಡಬೇಕು ಅಂತ ಇದ್ದರೆ ಬೆಟರ್ ನೀವು ಯೂಸ್ ಮಾಡೋಂಥದ್ದು ಆಲೋವೆರಾ. ಆಲೋವೆರಾ ಯೂಸ್ ಮಾಡಿ, ವೀಕ್ಲಿ ಒನ್ಸ್ ಆದರೂ ಆಲೋವೆರಾ, ಫ್ರೆಶ್ ಆಲೋವೆರಾ ಏನಿರುತ್ತೆ ಗಿಡದಿಂದ ಹಾಗೆ ಕಿತ್ಬಿಟ್ಟು ಹಾಕಿ ಹೇರ್ ವಾಶ್ ಮಾಡಿ ಬೇಗ ನೀವು ರಿಸಲ್ಟ್ನ ನೋಡ್ತೀರಾ. ಬೇಗನೆ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಏನಾದರೂ ನಿಮಗಿದ್ರೆ ಬೇಗನೆ ಕಮ್ಮಿ ಆಗುತ್ತೆ. ಮನೆ ಮುಂದೆ ಈ ಥರ ಆಲೋವೆರಾ ಹಾಕಿದ್ದೀನಿ, 2-3 ಬಾಟಲ್ ಇದೆ ಸದ್ಯಕ್ಕೆ. ಇದರಿಂದ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಬೆನಿಫಿಟ್ಸ್ ಇರುತ್ತೆ. ಜ್ಯೂಸ್ ಮಾಡ್ಬೋದು, ಇಲ್ಲ ಹೇರ್ಗೆ ಯೂಸ್ ಮಾಡ್ಬೋದು. ಸೊ ನೀವು ಅಷ್ಟೇ ಮನೆ ಮುಂದೆ ಈ ಥರ ಹಾಕೋಬೋದು. ನೋಡಿ, ಇದು ಬಿಗ್ ಬಾಸ್ಕೆಟಿಂದ ನಾನು ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿತ್ತು. ಸೊ ನಾನು ಸೊಪ್ಪು ತೊಗೊಂಡಾಗ ನೀಟಾಗಿ ಈ ಥರ ಆಲ್ರೆಡಿ ಕ್ಲೀನ್ಡ್ ಆಗಿರುತ್ತೆ. ನಾನು ನೀಟಾಗಿ ಅದನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಈ ಥರ ಸ್ಟೋರ್ ಮಾಡ್ತೀನಿ. ಇದಾದಮೇಲೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕುಕ್ ಮಾಡೋದಕ್ಕೆ ಹೋದೆ. ನಮ್ಮ ಮನೆಯಲ್ಲಿ ಕಾಯಿ ತುರಿಲಿಕ್ಕೆ ನಾನು ಈ ಥರದ್ದು ಯೂಸ್ ಮಾಡ್ತೀನಿ. ಇದು ಆಂಟಿ ಕೊಡಿಸಿದ್ದು ನನಗೆ, ಚೆನ್ನಾಗಿದೆ. ಇದು ಒಂಥರ ಈಸಿ ಕೂಡ, ತುಂಬ ಏನೂ ಕಷ್ಟ ಆಗಲ್ಲ ಇದರಲ್ಲಿ ಕಾಯಿ ತುರಿಯೋದಕ್ಕೆ, ಈಸಿ ಅನಿಸುತ್ತೆ. ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ. ನಮ್ಮ ಕೂರ್ಗಲ್ಲೂ ಸಿಗುತ್ತೆ ಈ ಥರದ್ದು. ಸೊ ನನಗೆ ಆಂಟಿ ತಂದುಕೊಟ್ಟಿದ್ರು, ನಾನು ಇದನ್ನೇ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಒಬ್ಬೊಬ್ಬರು ಮನೆ ಒಂದೊಂದು ಥರ ಇಟ್ಕೊಂಡಿರ್ತಾರೆ ಈ ಥರ ಕಾಯಿ ತುರಿಯೋದಕ್ಕೆ. ನಾನು ಈ ಥರದನ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಒಂದು ಪನ್ನೀರ್ ರೆಸಿಪಿ ಮಾಡೋಣ, ಜೊತೆಗೆ ನಾರ್ಮಲ್ ಬೇಳೆ ಸಾಂಬಾರ್, ರೈಸ್, ಹಾಗೆ ಪಾಲಕ್ ಪರೋಟ ಮಾಡೋಣ ಅಂತ ಹೇಳ್ಬಿಟ್ಟು. ಯಾರಾದರೂ ಬರ್ತಾರೆ ಅಂದರೆ ವೆಜ್ ರೆಸಿಪೀಸ್ ಆದರೆ ಸ್ವಲ್ಪ ಕಷ್ಟ ಮಾಡೋದಕ್ಕೆ, ನಾನ್ ವೆಜ್ ರೆಸಿಪೀಸ್ ಆದರೆ ಈಸಿಯಾಗಿ ಏನೋ ಒಂದು ಮಾಡಿಬಿಡ್ತೀವಿ ನಾವು. ಬಟ್ ವೆಜ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಐಟಮ್ಸ್ ಡಿಶಸ್ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಬೇಕಲ್ವಾ. ಸೊ ಅದನ್ನೇ ಮಾಡೋಣ ಅಂದ್ಬಿಟ್ಟು ನಾನು ಇದು ಮಾಡ್ತಿದ್ದೆ. ಇವಾಗ ಫಸ್ಟ್ ನಾನು ಪಾಲಕ್ ಪರೋಟಾಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳೋಣ ಅಂತ. ಫಸ್ಟ್ ನನ್ನ ಪಾಲಕ್ ಫ್ರೆಶ್ ಇತ್ತು, ಅದು ಬಿಗ್ ಬಾಸ್ಕೆಟಿಂದ ತೊಗೊಂಡಿದ್ದೆ. ನೀರನ್ನ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಫುಲ್ ಜಾಸ್ತಿ ನೀರೇನು ತೊಗೊಳೋದಕ್ಕೆ ಹೋಗ್ಬಿಡಿ, ಬಿಕಾಸ್ ನಾನು ಈ ನೀರನ್ನ ಮತ್ತೆ ರಿಯೂಸ್ ಮಾಡಲ್ಲ. ಒಬ್ಬೊಬ್ಬರು ರಿಯೂಸ್ ಮಾಡ್ತಾರೆ, ನಾನು ಮಾಡಲ್ಲ. ಸೊ ಪಾಲಕ್ ಏನಿದೆ ಇದನ್ನು ನಾನು ಏನು ಮಾಡ್ತೀನಿ, ಯಾವಾಗಲೂ ಚೆನ್ನಾಗಿ ವಾಶ್ ಮಾಡಿ ಸಾಲ್ಟ್ ವಾಟರ್ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮತ್ತೆ ಅದನ್ನು ನೀರೇನು ಕುದಿತಾ ಇರುತ್ತೆ ಆ ಕುದಿಯೋ ನೀರಿಗೆ ಇದನ್ನು ಹಾಕಬೇಕು ಸೊಪ್ಪನ್ನ. ಹಾಕಿಬಿಟ್ಟಿದ್ದು ಚೆನ್ನಾಗಿ ಬಾಯ್ಲ್ ಆಗಬೇಕು, ನಿಯರ್ಲಿ ಒಂದು 5-10 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡಿ. ಅದು ನಿಮಗೆ ಪಾಲಕ್ ಇದರಲ್ಲಿ ಫ್ರೆಶ್ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಥರ ಪಾಲಕ್ನ ನೀವು ಬಾಯ್ಲ್ ಮಾಡಿದಾಗ ಅದೇನಾದರೂ ಕಲರ್ ಬಿಟ್ಕೊಂಡ್ರೆ, ಸ್ವಲ್ಪ ಗ್ರೀನಿಷ್ ಕಲರ್ ಪಾಲಕ್ದು ನಿಮಗೆ ನೀರಲ್ಲಿ ಕಂಡ್ರೆ ಅದು ಫ್ರೆಶ್ ಇಲ್ಲ ಅಂತ ಅರ್ಥ. ಅಂದರೆ ಕಲರ್ಡ್ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಅಂತ. ನಾವು ಆಲ್ಮೋಸ್ಟ್ ಬಿಗ್ ಬಾಸ್ಕೆಟಲ್ಲಿ ತೊಗೊಳ್ಳೋದು ಯಾವುದನ್ನು ಆ ಥರ ಸೊಪ್ಪುಗಳು ಈ ಥರ, ನಾನು ಇಲ್ಲಿ ತನಕ ಪಾಲಕ್ ಯೂಸ್ ಮಾಡ್ತೀನಿ, ಮೆಂತ್ಯ ಅದರಿಂದ ತೊಗೊತೀನಿ, ಈ ಥರ ಬಿಟ್ಕೊಳ್ಳಲ್ಲ ಅದು, ನೀರು ಕಲರ್ ಏನೂ ಚೇಂಜ್ ಆಗಲ್ಲ. ಸೊ ನೋಡಿ, ನನಗೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಸಿಕ್ಕಿದ್ದು. ಇದನ್ನು ಜಾರ್ಗೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಏನಂದರೆ ತುಂಬ ತರಿತರಿಯಾಗಿ ನೀವು ಮಾಡ್ಕೊಂಬಿಟ್ರೆ ಆ ಸೊಪ್ಪು ನೀವು ಲಟ್ಟಿಸ್ಬೇಕಾದ್ರೆ ಅದೆಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ, ನಾನು ಈ ಥರ ಇಷ್ಟು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಯಾವಾಗಲೂ ಚಪಾತಿ ಮಾಡ್ತೀವಲ್ವ, ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾನು ಏನು ಚಪಾತಿ ಪೌಡರ್ ಇದೆ ಅದನ್ನು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟೇನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಇದು ಮಾಡಿದ್ದೀವಿ. ನೋಡಿ, ನಮ್ಮ ಕೈಯಲ್ಲಿ ಏನು ಅಂಟಿರಬಾರ್ದು, ನಾನು ಆಯಿಲ್ ಏನೂ ಯೂಸ್ ಮಾಡಿಲ್ಲ, ನೀಟಾಗಿ ಅದನ್ನು
ಬಾಲ್ ಮಾಡಿದ್ದೀನಿ. ನಮ್ಮ ಈ ಥರ ಕಲಿಸ್ಬೇಕಾದ್ರೆ ನಮ್ಮ ಚಪಾತಿ ನೀಟಾಗಿ ಬರಬೇಕು ಅಂದರೆ ನಮ್ಮ ಕೈಯಲ್ಲಿ ಏನೂ ಅಂಟಿರಬಾರ್ದು. ಒಬ್ಬೊಬ್ಬರು ಕಲಸೋವಾಗ ನೀಟಾಗಿ ಕಲಸಿಲ್ಲ ಅಂದರೆ ಕೈಯಲ್ಲೆಲ್ಲ ಅಂಟ್ಕೊಬಿಡುತ್ತೆ. ಆಮೇಲೆ ಒಬ್ಬೊಬ್ಬರು ಆಯಿಲ್ ಯೂಸ್ ಮಾಡ್ತಾರೆ, ನಾನು ಏನೂ ಯೂಸ್ ಮಾಡಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊತೀನಿ. ಸೊ ಅದನ್ನು ನಾನು ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಇದಕ್ಕೆ ಪನ್ನೀರ್ಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಆನಿಯನ್ ತೊಗೊಂಡಿದ್ದೀನಿ ಒಂದು, ಇದೆಲ್ಲ ಮಸಾಲೆಗೆ. ನೆಕ್ಸ್ಟ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಶ್ಯೂ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಇದು ಅಷ್ಟೇ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿದು ಸಿಪ್ಪೆನ ತೆಗೆದಿರಬೇಕು. ಅದ್ರ ಜೊತೆ ಒಂದೇ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಇಷ್ಟೇ ಸಾಕು. ಇಷ್ಟನ್ನು ನಾನು ತೊಗೊಂಡಿರೋದು ಮಸಾಲೆ ಮಾಡ್ಕೊಳ್ಳೋದಕ್ಕೆ. ಒಂದು ಆನಿಯನ್, ಸ್ವಲ್ಪ ಕಾಯಿ ತುರಿ, ಕ್ಯಾಶು ಏನಿದೆ ಅದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಾಗೂ ಚಕ್ಕೆ ಲವಂಗ. ಇದನ್ನು ನೀಟಾಗಿ ನಾವಿವಾಗ ಫ್ರೈ ಮಾಡ್ಕೋಬೇಕು. ಒಂದಾದಂಗೆ ಒಂದು ನಾವು ಫ್ರೈ ಮಾಡ್ತಾ ಹೋಗಬೇಕು. ಪನ್ನೀರ್ ರೆಸಿಪಿ ಆ್ಯಕ್ಚುಲಿ ಎಲ್ಲರೂ ಮಾಡ್ತಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ. ಇವಾಗ ಒಂದು ತವಾ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಏನು ಜಾಸ್ತಿ ಹಾಕೋದು ಬೇಡ. ಫಸ್ಟ್ ನಾನು ಇದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಜಾಸ್ತಿ ಹಾಕಿಬಿಟ್ರೆ ಹಾಳಾಗಿಬಿಡುತ್ತೆ, ಸೊ ಕಮ್ಮಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ ಆದಷ್ಟು. ನೆಕ್ಸ್ಟ್ ಇದಕ್ಕೆ ನಾನು ಹಾಕೋತಾ ಇರೋದು ಕ್ಯಾಶು, ಶುಂಠಿ, ಬೆಳ್ಳುಳ್ಳಿ. ಇಷ್ಟನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಶುಂಠಿ ಬೆಳ್ಳುಳ್ಳಿಯಲ್ಲೆಲ್ಲ ಸ್ಮೆಲ್ ಇರುತ್ತಲ್ವ, ಸೊ ಆ ಸ್ಮೆಲ್ಲೆಲ್ಲ ಹೋಗಬೇಕು. ಅದರಿಂದ ಈ ಸ್ಟೇಜಲ್ಲೇ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ ನಾವು ಇದಕ್ಕೆ ತೊಗೊಂಡಿದ್ದು ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಹಾಕಿರೋದು ಆನಿಯನ್ ಮತ್ತು ಟೊಮ್ಯಾಟೊ. ಸೊ ಇಷ್ಟನ್ನ ಇವಾಗ ಹಾಕ್ಕೊಂಡಿದ್ದೀನಿ. ಫಸ್ಟ್ ಏನು ಹಾಕಿದ್ದೆ ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಅದಾದಮೇಲೆ ಟೊಮ್ಯಾಟೊ ಮತ್ತು ಆನಿಯನ್ನ ಹಾಕ್ಕೊಂಡೆ. ಸೊ ಇದನ್ನು ಇವಾಗ ಟೊಮ್ಯಾಟೊ ನೀಟಾಗಿ ಬೇಯಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ಇದರಲ್ಲೇ ನೀವು ಆಲ್ಮೋಸ್ಟ್ ಫ್ರೈ ಮಾಡಿರೋದ್ರಿಂದ ಮಸಾಲೆ ಆದಮೇಲೆ ನೀವು ಅಷ್ಟು ಮಸಾಲೆನ ಫ್ರೈ ಮಾಡಬೇಕು, ಕುದಿಸ್ಬೇಕು ಅನ್ನೋ ನೆಸೆಸಿಟಿ ಬರಲ್ಲ. ಸೊ ಇದರಲ್ಲೇ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಇದನ್ನೇ ನಾನು ಒಂದು 10 ಮಿನಿಟ್ಸ್ ಇದನ್ನೇ ಫ್ರೈ ಮಾಡ್ತೀನಿ. ಹೀಗೆ ಇಟ್ಬಿಟ್ಟು ಬಿಟ್ಬಿಟ್ರೆ ಆಯಿಲ್ ಕೂಡ ಕಮ್ಮಿ ಹಾಕಿದ್ದೀನಿ. ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಏನು ಆಗಲ್ಲ, ನೀಟಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಫ್ರೈ ಆಗಬೇಕು. ನೀವು ಟೊಮ್ಯಾಟೊ ಮುಟ್ಟಿದ್ರೆ ಅದು ಒಳಗೆ ಹೋಗಬೇಕು, ಅಷ್ಟು ನೀಟಾಗಿ ಅದು ಫ್ರೈ ಆಗಬೇಕು. ಸೊ ಸ್ಲೋವಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಧ್ಯ ಮಧ್ಯ ಹಾಗೆ ತಿರುಗಿಸ್ತಾ ಹೋಗಿ ನೋಡಿ. ಇವಾಗ ಟೊಮ್ಯಾಟೊ ಕಾಣ್ತಾ ಇಲ್ಲ ನಿಮಗಷ್ಟು, ಮತ್ತು ಟೊಮ್ಯಾಟೊನ ಮುಟ್ಟಿದ್ರೆ ಅದು ಫುಲ್ ಸ್ಮ್ಯಾಶ್ ಆಗ್ತಾ ಇದೆ. ಈ ಥರ ಆಗಬೇಕು. ಈ ಥರ ಆದಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಕಾಯಿ ತುರಿ ಏನಿರುತ್ತೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದು ಯಾಕೆ ನಾವು ಲೇಟಾಗಿ ಆ್ಯಡ್ ಮಾಡ್ತೀವಿ ಅಂದರೆ ಇದನ್ನೇನು ಅಷ್ಟು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ. ಒಬ್ಬೊಬ್ಬರು ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಾರೆ, ನಾನು ಕಾಯಿ ತುರಿ ಯೂಸ್ ಮಾಡ್ತೀನಿ. ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಅನ್ನೋದು ಏನು ನೆಸೆಸಿಟಿನೂ ಬರಲ್ಲ. ಸೊ ಇದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಒಂದು 2 ಮಿನಿಟ್ಸ್. ಬೆಟರ್ ಈ ಥರ ಮಾಡೋವಾಗೆಲ್ಲ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ. ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಈ ಪನ್ನೀರ್ ರೆಸಿಪಿ ಇದಕ್ಕೆಲ್ಲ ಜಾಸ್ತಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ರೆ ಅದು ರೆಸಿಪಿನೇ ಹಾಳಾಗಿಬಿಡುತ್ತೆ, ಅಷ್ಟು ಟೇಸ್ಟ್ ಎಲ್ಲ ಚೆನ್ನಾಗಿ ಬರಲ್ಲ. ಜಾಸ್ತಿ ನೀವು ಈ ಥರ ಪನ್ನೀರ್ ಮಾಡ್ತಾ ಇದ್ದೀರಾ ಅಂದರೆ ಮೇಯ್ನಾಗಿ ಕ್ಯಾಶ್ಯೂಸ್ನ ಯೂಸ್ ಮಾಡಿ, ಅದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಹೋಟೆಲ್ ಡಾಬಾ ಸ್ಟೈಲ್ ಏನಿರುತ್ತೆ ಆ ಥರ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಫುಲ್ ಕಂಪ್ಲೀಟಾಗಿ ಅದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರು ಪೌಡರ್ ಏನಿರುತ್ತೆ ಸಾಂಬಾರು ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋತೀನಿ. ಸೊ ನಾನಿವತ್ತು ಗೋವರ್ಧನ್ ಪನ್ನೀರ್ ಕ್ಯೂಬ್ಸ್ನ ಯೂಸ್ ಮಾಡಿದೆ. ಫಸ್ಟ್ ಟೈಮ್ ಇದು ನಾನು ಟ್ರೈ ಮಾಡ್ತಾ ಇರೋದು, ನನಗೇನೋ ಓಕೆ ಅನ್ನಿಸ್ತು. ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೆ ಅಲ್ವಾ. ಸೊ ಕ್ಯೂಬ್ಸ್ ಅಂದರೆ ನಾವು ಹೋಲ್ ತೊಗೋತೀವಿ ಅಂದರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತೀವಿ. ಇದು ಒಂದು ಕರೆಕ್ಟ್ ಸೈಜ್ ಇತ್ತು ಎಲ್ಲನೂ. ಸೊ ಪನ್ನೀರ್ ಹಾಕಿಬಿಟ್ಟು ಅದ್ರ ಮೇಲೆ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆ್ಯಕ್ಚುಲಿ ಮಕ್ಕಳಿರೋ ಮನೇಲಿ ಪನ್ನೀರೆಲ್ಲ ಮಾಡ್ತಿದ್ದೀರಾ, ಸ್ಟೋರೇಜ್ ಫುಡ್ ಏನೇನು ನೀವು ಮಾಡ್ತಿದ್ದೀರ ಅನ್ನೋದು ಸ್ವಲ್ಪ ಹುಷಾರಾಗಿರಬೇಕು. ನೀಟಾಗಿ ಬೇಯಿಸ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಇದ್ದರೆ ಮಾತ್ರ ಮಕ್ಕಳಿಗೆ ಕೊಡಿ, ಬಿಕಾಸ್ ಇದರಿಂದನೂ ಇನ್ಫೆಕ್ಷನ್ಸ್ ಆಗುತ್ತೆ ಹಾಗೂ ಫೀವರ್ ಎಲ್ಲ ಬೇಗ ಮಕ್ಕಳಿಗೆ ಬರುತ್ತೆ. ಸೊ ಪನ್ನೀರ್ ಮಾಡೋವಾಗ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನು ಮುಂಚೆ ಹಾಗೆ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಕೂಡ ಈ ಥರ ನೀಟಾಗಿ ಫ್ರೈ ಮಾಡ್ಕೋತೀನಿ. ಸೊ ಒಗ್ಗರಣೆಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. 2 ಚಾಪ್ಡ್ ಆನಿಯನ್ ತೊಗೊಂಡಿದ್ದೀನಿ, ಜೊತೆಗೆ ಇದು ಸ್ಟಾರ್ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ, ಹಾಗೆ ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಇಷ್ಟಿದ್ದರೆ ಸಾಕು ಒಗ್ಗರಣೆಗೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ರೆಸಿಪಿನ ಮಾಡ್ಬೋದು. ಸೊ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ. ಸೊ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆ ಸ್ಟಾರ್ ಏನಿದೆ ಅದು ಮತ್ತು
ನಮ್ಮದು ಬೇ ಲೀಫ್ ಏನಿದೆ ಅದನ್ನು ಹಾಕ್ಕೊಂಡು, ನೆಕ್ಸ್ಟ್ ಕರಿಬೇವು ಮತ್ತು ಆನಿಯನ್ ಏನಿದೆ ಇದನ್ನು ಹಾಕ್ಕೊಂಡು ಇದನ್ನು ಮಾತ್ರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಸಾಲೆ ಎಲ್ಲ ಹಾಕಾದಮೇಲೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಬರಲ್ಲ, ಬಿಕಾಸ್ ಆಲ್ರೆಡಿ ಮಾಡ್ಕೊಂಡಿರ್ತೀವಲ್ವ. ಸೊ ಆನಿಯನ್ ನಿಮಗೆ ಗೊತ್ತಿರುತ್ತೆ, ನಾನು ಮುಂಚೆನೂ ಹೇಳಿದ್ದೀನಿ, ಆನಿಯನ್ನ ನೀವು ಫ್ರೈ ಮಾಡ್ಕೊಳ್ಳೋವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಆನಿಯನ್ ಫ್ರೈ ಆಗಿರೋದು ಚೆನ್ನಾಗಿದ್ದರೆ ಅಡುಗೆ ಚೆನ್ನಾಗಿರುತ್ತೆ, ಇದೇನಾದರೂ ಹಾಗೆ ಅರ್ಧಂಬರ್ಧ ಬೆಂದರೆ ಅಡುಗೆ ಫುಲ್ ಕೆಟ್ಟೋಗುತ್ತೆ. ಸೊ ಅದರಿಂದ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಮಸಾಲೆ ಏನಿರುತ್ತೆ ಅದನ್ನು ಅಷ್ಟೂ ಹಾಕ್ಕೊಂಡು ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ಳಿ. ಫಸ್ಟೇ ಇನಿಷಿಯಲ್ ಸ್ಟೇಜಲ್ಲೇ ನೀವು ಅದಕ್ಕೆ ನೀರು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ಆಮೇಲೆ ಒಂದು ಕುದಿ ಬಂದರೆ ಸಾಕು, ಆಮೇಲೆ ಕ್ಯೂಬ್ಸ್ ಹಾಕ್ಕೊಂಡು ನೀವು ಆಫ್ ಮಾಡಿಬಿಡ್ಬೋದು, ಜಾಸ್ತಿ ಏನು ಬೇಕಾಗಲ್ಲ. ಸೊ ನಾನು ಇದಕ್ಕೆ ಖಾರ ಹಾಗೆ ಕಲರ್ಗೆ ಯೂಸ್ ಮಾಡ್ತಾ ಇರೋದು ರೆಡ್ ಚಿಲ್ಲಿ ಪೌಡರ್. ಇದು ಏನಷ್ಟು ಖಾರ ಇರಲ್ಲ, ಅದರ ಜೊತೆ ಸ್ವಲ್ಪ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಬರಲಿ ಅಂತ. ಅದರ ಜೊತೆ ಸಾಲ್ಟ್ ಯೂಸ್ ಮಾಡಿದ್ದೀನಿ, ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಅದಕ್ಕೆ ಯೂಸ್ ಮಾಡಿರೋದು. ಇದನ್ನು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಹೋಗಿ, ಸ್ವಲ್ಪ ನೀಟಾಗಿ ಇಲ್ಲೇ ಫ್ರೈ ಆದರೆ ಸಾಕು, ಆಮೇಲೆ ಜಾಸ್ತಿ ಮತ್ತೆ ಏನು ಕುದಿಸೋದು ಅದು ಇದು ಏನು ಜಾಸ್ತಿ ಮಾಡಲ್ಲ. ಸೊ ಇದನ್ನು ತಿರುಗಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ವಾಟರ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ವಾಟರ್ ಆ್ಯಡ್ ಮಾಡಿ ಅದಾದಮೇಲೆ ಕಸೂರಿ ಮೇಥಿ ಏನಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕಾದಮೇಲೆ ನಾನು ಕ್ಯೂಬ್ಸ್ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳಿ. ಕ್ಯೂಬ್ಸ್ ನಾನು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಇದು ನಾನು ಮಸಾಲೆ ಎಲ್ಲ ಫ್ರೈ ಆಗಿರೋದ್ರಿಂದ 1-2 ನಿಮಿಷ ಸಾಕು, ಬೇಗ ಆಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿ ಏನಾದರೂ ಅರ್ಜೆಂಟಾಗಿ ಏನಾದರೂ ಈ ಥರ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದರೆ ಪನ್ನೀರ್ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಸಿಂಪಲಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನೂಕೋಲ್ ಹಾಗೆ ತೊಗರಿ ಬೇಳೆ ಹೆಸರು ಬೇಳೆ ಮೂರನ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಾಂಬಾರು ಬಂದುಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅರ್ಜೆಂಟಾಗಿ ಹಾಕಬೇಕು ಬೇಳೆ ಸಾಂಬಾರು ಅಂದರೆ ಮಾಡ್ಕೋಬೋದು. ಇದ್ರ ಜೊತೆ ಹಪ್ಪಳ ಉಪ್ಪಿನಕಾಯಿ ಇದ್ರೂ ನೀಟಾಗಿ ಊಟ ಮಾಡ್ಕೊಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಹಾಕಿ ಅದ್ರ ಜೊತೆಗೆ ಸಾಲ್ಟ್ ಮತ್ತು ಟರ್ಮರಿಕ್ ಇದಿಷ್ಟನ್ನು ಹಾಕಿಬಿಟ್ಟು 3-4 ವಿಷಿಲ್ ಬರೆಸ್ಕೊತೀನಿ. ನೀಟಾಗಿ ಬೆಂದಿರುತ್ತೆ. ಸೊ ನೂಕೋಲು ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ನಾನು ಮನೆಯಲ್ಲೇ ಸಾಂಬಾರು ಪೌಡರ್ ಏನು ಮಾಡಿರ್ತೀವಿ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಕುದಿಸಿ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಹಾಕೋದಕ್ಕೆ ಪಾತ್ರೆಯಲ್ಲಿ ಆಯಿಲ್ ಸ್ವಲ್ಪ ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ನಿಮಗೆ ಗೊತ್ತಲ್ವಾ, ನೀಟಾಗಿ ಈ ಥರ ಇದ್ದರೆ ಫುಲ್ ಸೆಪ್ರೇಟಾಗಿ ಮೇಲೆ ತೇಲ್ಬೇಕು, ಅದು ಪಟ ಪಟ ಅಂತ ಸಿಡಿಬೇಕು. ನೆಕ್ಸ್ಟ್ ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಆದಮೇಲೆ ಈರುಳ್ಳಿ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಹಾಗೆ ಕರಿಬೇವು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇಲ್ಲ, ಸ್ವಲ್ಪ ಆದಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಏನದು ಸಾಂಬಾರು ಬೇಯಿಸ್ಕೊಂಡಿರ್ತೀವಿ ತರಕಾರಿ ಎಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ಬೇಕು. ಅದಾದಮೇಲೆ ನಾನು ಟೊಮ್ಯಾಟೋಸ್ ಏನು ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಮೇಲೆ ಹಾಕಿದ್ದೀನಿ. ಯಾವಾಗಲೂ ಇದೇ ರೀತಿ ಮಾಡಲ್ಲ, ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ನಾನು ಬೇಳೆ ಸಾಂಬಾರನ್ನ. ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಈ ಥರ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಬೇಳೆ ಸಾಂಬಾರು ಇದು ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹುಣಸೆ ರಸನ ಹಾಕಿಬಿಟ್ಟು ಇಟ್ಟೆ. ಸೊ ಇದು ರೆಡಿ ಆಯಿತು. ಸೊ ದಿಸ್ ವಾಸ್ ಮೈ ಡಿನ್ನರ್ ಪ್ಲೇಟ್. ಚೆನ್ನಾಗಿತ್ತು, ಪಾಲಕ್ ಉಪ್ಪಿನಕಾಯಿ ಅದ್ರ ಜೊತೆ ಪನ್ನೀರ್ ಗ್ರೇವಿ ರೈಸ್ ಸಾಂಬಾರು ಜೊತೆಗೆ ಕುಕುಂಬರ್. ವೀಡಿಯೋನ ನನಗೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಮನೆಗೆ ಗೆಸ್ಟ್ ಬಂದಿರೋದ್ರಿಂದ ಅವ್ರ ಕಡೆ ಫುಲ್ ಅಟೆನ್ಷನ್ ಕೊಟ್ಬಿಟ್ಟು ನಾನು ವೀಡಿಯೋನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಡಿನ್ನರ್ ಮಾಡೋತ್ತಿಗೆ ನೆನಪಾಯಿತು, ಓ ವೀಡಿಯೋ ಮಾಡ್ತಿದ್ನಲ್ಲ ಅಂತ. ಸೊ ಇಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಈ ಸಿಂಪಲ್ ಹೆಲ್ದಿ ಡಿನ್ನರ್ ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಹೊಸ ವೀಡಿಯೋ ಹೊಸ ಕಂಟೆಂಟ್ ಜೊತೆ ಮುಂದೆ ನಾನು ಸಿಗ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಯಾರ್ಯಾರು ಮರ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.